ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನೋಡಿದ ತಕ್ಷಣ ಬಾಯಲ್ಲಿ ನೀರೂರಿಸುವ ತಿಂದಾಗ ಚುಳ್ಳೆನ್ನಿಸುವ ಕಂಬಡಿ ಹಣ್ಣು ಇದು ಇದಕ್ಕೆ ರೇಷ್ಮೆ ಸೊಪ್ಪಿನ ಹಣ್ಣು ಮಲ್ಬೆರಿ ಹಣ್ಣು ಅಂತಲೂ ಕೂಡ ಕರೆಯುತ್ತಾರೆ ರೇಷ್ಮೆ ಬೆಳೆ ಹೆಚ್ಚಾಗಿ ಬೆಳೆಯುವ ಕೋಲಾರ ಬಯಲು ಸೀಮೆ ಸೇರಿದಂತೆ ಅನೇಕ ಕಡೆ ಕರ್ನಾಟಕದಲ್ಲಿ ಬೆಳೆಯುತ್ತಾರೆ ದೇಶದ ತುತ್ತ ತುದಿಯಲ್ಲಿರುವ ಜಮ್ಮು ಕಾಶ್ಮೀರದಲ್ಲಿಯೂ ಇದನ್ನ ಬೆಳೆಯುತ್ತಾರೆ ಹಿಪ್ಪು ನೇರಳೆ ಎಂದು ಕರೆಯಲ್ಪಡುವ ಮಲ್ಬರಿ ಹಣ್ಣನ್ನ ತಿನ್ನಲು ಅನೇಕ ಜನರು ಇಷ್ಟಪಡುವುದಿಲ್ಲ ಇದು ಸಿಹಿ ಹುಳಿ ಮಿಶ್ರಿತ ಹಣ್ಣು ಹಿಪ್ಪು ನೇರಳೆ ಬಣ್ಣ ಹಾಗೂ ಹಣ್ಣಿನ ಆಕಾರ ನೋಡಿದ ನಂತರ ಅದನ್ನ ತಿನ್ನಲು ಕೆಲವರು ಹಿಂಜರಿಯುತ್ತಾರೆ ಆದ್ರೆ ಇದರ ರುಚಿಯನ್ನ ಒಮ್ಮೆ ನೋಡಿದ್ರೆ ಮತ್ತೆ ಬಿಡುವುದಿಲ್ಲ ಅನೇಕರಿಗೆ ಇದರ ರುಚಿಯೇ ತಿಳಿದಿಲ್ಲ ರಸಭರಿತವಾಗಿರುವ ಈ ಮಲ್ಬರಿ ಹಣ್ಣು ತಿನ್ನುವುದು ಬಹಳ ಪ್ರಯೋಜನಕಾರಿ ಹೆಪ್ಪು ನೇರಳೆಯನ್ನ ಬೇಸಿಗೆಯಲ್ಲಿ ತಿನ್ನುವುದರಿಂದ ನಿರ್ಜಲೀಕರಣದ ಸಮಸ್ಯೆ ಇರುವುದಿಲ್ಲ ಮಲ್ಬರಿ ಬರೀ ದೇಹಕ್ಕೆ ನೀರಿನ ಅಂಶ ಮಾತ್ರ ನೀಡುವುದಿಲ್ಲ ಬದಲಿಗೆ ಅನೇಕ ಆರೋಗ್ಯ ಗುಣಗಳನ್ನ ಹೊಂದಿದೆ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಮಲ್ಬರಿ ಹಣ್ಣಿನ ಪ್ರಯೋಜನಗಳನ್ನ ತಿಳಿಯೋಣ ಆದರೆ ಅದಕ್ಕೂ ಮುಂಚೆ ನೀವು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಣ್ಣು ಬೆಲೆ ಕೊನ್ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಜೀವಸತ್ವಗಳು ಮತ್ತು ಪೊಟ್ಯಾಷಿಯಂ ಕೊರತೆಯಿಂದಾಗಿ ಆಯಾಸ ಮತ್ತು ದೌರ್ಬಲ್ಯ ಸಾಮಾನ್ಯವಾಗಿ ಕಾಡುತ್ತದೆ ಈ ಸಮಸ್ಯೆಗಳನ್ನು ಹೋಗಲಾಡಿಸಲು ಬೇಸಿಗೆಯಲ್ಲಿ ಹಿಪ್ಪು ನೇರಳೆಯನ್ನ ಸೇವಿಸೋದು ಪ್ರಯೋಜನಕಾರಿ ಮಲ್ಬೆರಿ ಸೇವನೆಯು ಕ್ಯಾನ್ಸರ್ ಅನ್ನ ತಡೆಯುತ್ತದೆ ಮಲ್ಬರಿ ಕ್ಯಾನ್ಸರ್ ಕೋಶವನ್ನು ಕಡಿಮೆ ಮಾಡಲು ಪರಿಣಾಮಕಾರಿಯಾಗಿದೆ ಕ್ಯಾನ್ಸರ್ ರೋಗಿಗಳು ಮಲ್ಬರಿ ಹಣ್ಣನ್ನು ತಿನ್ನುವುದು ಒಳ್ಳೆಯದು ಹೆಪ್ಪು ನೇರಳೆ ಸೇವನೆ ಮಾಡುವುದರಿಂದ ಕೂದಲು ಕಪ್ಪಾಗುವುದಲ್ಲದೆ ದಪ್ಪವಾಗಿ ಉದ್ದವಾಗಿ ಬೆಳೆಯಲು ಸಹಕಾರಿ ಉತ್ಕರ್ಷಣ ನಿರೋಧಕ ಅಂಶಗಳು ಮಲ್ಬರಿಯಲ್ಲಿ ಕಂಡುಬರುತ್ತವೆ ಇದು ಚರ್ಮ ಮತ್ತು ಕೂದಲಿಗೆ ಪ್ರಯೋಜನಕಾರಿಯಾಗಿದೆ ಮಲ್ಬರಿ ಚರ್ಮವು ಶುಷ್ಕ ಮತ್ತು ನಿರ್ಜೀವವಾಗುವುದನ್ನು ತಡೆಯುತ್ತದೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಯಾವುದೇ ಸಮಸ್ಯೆಗಳಿದ್ದರೆ ಹೊಟ್ಟೆ ನೋವಿದ್ದರೆ ಹಿಪ್ಪು ನೇರಳೆ ಸೇವನೆಯು ಪ್ರಯೋಜನಕಾರಿಯಾಗಿದೆ ಹಿಪ್ಪು ನೇರಳೆ ಹಣ್ಣಿನಲ್ಲಿ ಸಕ್ಕರೆಯ ಪ್ರಮಾಣ ಹೆಚ್ಚಿರುವುದಿಲ್ಲ ಇದು ದೇಹದ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಿಸುತ್ತದೆ ಆದ್ರಿಂದ ಮಧುಮೇಹ ರೋಗಿಗಳಿಗೆ ರಾಮಬಾಣವಿದ್ದಂತೆ ಮಲ್ಬರಿ ಹಣ್ಣಿನಲ್ಲಿ ಕೊಲೆಸ್ಟ್ರಾಲ್ ನಿಯಂತ್ರಿಸುವ ಗುಣವಿದೆ ಕೊಲೆಸ್ಟ್ರಾಲ್ ಹೆಚ್ಚಾಗಬಾರದು ಎನ್ನುವರು ಡಯಟ್ನಲ್ಲಿ ಮಲ್ಬರಿ ಹಣ್ಣನ್ನು ಸೇರಿಸಬಹುದು ನೆಗಡಿ ಶೀತದಂತಹ ಸಮಸ್ಯೆ ಇರುವವರಿಗೂ ಇದು ಲಾಭದಾಯಕ ಹಣ್ಣಾಗಿದೆ ಇದಲ್ಲದೆ ಹಿಪ್ಪು ನೇರಳೆ ಹಲ್ಲಿನ ಸಮಸ್ಯೆಯನ್ನ ದೂರ ಮಾಡುತ್ತದೆ ಹಿಪ್ಪು ನೇರಳೆ ಹಣ್ಣಿನ ಸೇವನೆಯಿಂದ ಲಿವರ್ ಜೊತೆ ಕಿಡ್ನಿ ಆರೋಗ್ಯವು ಸುಧಾರಿಸುತ್ತದೆ ಬರೀ ಹಣ್ಣು ಮಾತ್ರವಲ್ಲ ಇದರ ಎಲೆಯಲ್ಲೂ ಔಷಧಿ ಗುಣವಿದೆ ಹಿಪ್ಪು ನೇರಳೆ ಹಣ್ಣಿನಲ್ಲಿ ಕಬ್ಬಿಣಾಂಶವು ಹೇರಳವಾಗಿದ್ದು ಜೀವಕೋಶಗಳಿಗೆ ಅಗತ್ಯವಾದ ಆಮ್ಲಜನಕವನ್ನು ಪೂರೈಸುವಲ್ಲಿ ಸಹಕಾರಿಯಾಗಿದೆ ಹಿಪ್ಪು ನೇರಳೆ ಹಣ್ಣಿನಲ್ಲಿ ದೇಹಕ್ಕೆ ಅಗತ್ಯವಾದ ಫ್ಲೆವನಾಯ್ಡ್ ಅಂಶಗಳು ಹೇರಳವಾಗಿದ್ದು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಅಷ್ಟೇ ಅಲ್ಲದೆ ರಕ್ತನಾಳಗಳಲ್ಲಿ ಸಂಗ್ರಹವಾಗಿರುವ ಅನಗತ್ಯ ಅಂಶಗಳನ್ನು ಕಡಿಮೆ ಮಾಡುತ್ತದೆ ಜೀವಕೋಶಗಳಲ್ಲಿ ನೈಟ್ರಿಕ್ ಆಕ್ಸೈಡ್ ಅನ್ನ ಉತ್ಪಾದನೆಯನ್ನ ಹೆಚ್ಚಿಸಿ ರಕ್ತನಾಳಗಳಿಗೆ ವಿಶ್ರಾಂತಿ ದೊರಕಿಸುತ್ತದೆ ಹಿಪ್ಪು ನೇರಳೆ ಹಣ್ಣಿನಲ್ಲಿ ಕ್ಯಾರೆಟಿನಾಯ್ಡ್ ಅಂಶಗಳು ಹೇರಳವಾಗಿದ್ದು ಕಣ್ಣಿನ ಸುತ್ತಲ ಜೀವಕೋಶಗಳನ್ನು ಅಷ್ಟೇ ಅಲ್ಲದೆ ಕಣ್ಣಿನ ಪೊರೆ ಸಮಸ್ಯೆ ಕಾಡದಂತೆ ಕಣ್ಣನ್ನು ರಕ್ಷಿಸುತ್ತದೆ ಹಿಪ್ಪು ನೇರಳೆ ಹಣ್ಣಿನಲ್ಲಿರುವ ವಿಟಮಿನ್ ಸಿ ಹಾಗೂ ಜೀವಕೋಶಗಳಿಗೆ ಅಗತ್ಯವಾದ ಖನಿಜಾಂಶಗಳು ಯಾವುದೇ ಕಾಯಿಲೆಯು ಮನುಷ್ಯನನ್ನು ಕಾಡದಂತೆ ಕಾಪಾಡುತ್ತದೆ ಬ್ಯಾಕ್ಟೀರಿಯಾ ವೈರಸ್ ಮುಂತಾದ ಸೋಂಕುಗಳಿಂದ ರಕ್ಷಿಸುತ್ತದೆ ಹಿಪ್ಪು ನೇರಳೆ ಹಣ್ಣಿನಲ್ಲಿರುವ ವಿಟಮಿನ್ ಕೆ ಕ್ಯಾಲ್ಸಿಯಂ ಕಬ್ಬಿಣಾಂಶಗಳು ಗಂಧಕ ಹಾಗೂ ಮೆಗ್ನೀಷಿಯಂ ಅಂಶಗಳು ಮೂಳೆಯನ್ನ ರಕ್ಷಿಸುತ್ತದೆ ಕಂಬಳಿ ಹಣ್ಣು ಕಬ್ಬಿಣಾಂಶ ನಾರಿನಾಂಶ ಮತ್ತು ವಿಟಮಿನ್ ಸಿ ಯನ್ನು ಧಾರಾಳವಾಗಿ ಹೊಂದಿದೆ ಜೊತೆಗೆ ಒಂದಷ್ಟು ಪೊಟ್ಯಾಶಿಯಂ ವಿಟಮಿನ್ ಇ ವಿಟಮಿನ್ ಕೆ ಹೊಂದಿದೆ ಇದನ್ನ ವೈನ್ ಜ್ಯೂಸ್ ಜಾಮ್ ಚಹಾ ತಯಾರಿಕೆಯಲ್ಲಿ ಬಳಸುತ್ತಾರೆ ಹೆಪ್ಪನೇರಳೆ ಹಣ್ಣಿನಲ್ಲಿ ಅನೇಕ ಪೋಷಕಾಂಶಗಳಿವೆ ಹೆಪ್ಪು ನೇರಳೆ ಗಿಡ ಬರೀ ರೇಷ್ಮೆ ಹುಳುಗಳಿಗೆ ಕೊರಿಗಳಿಗೆ ಆಹಾರವಷ್ಟೇ ಅಲ್ಲ ಇದರಲ್ಲಿ ಕಬ್ಬಿಣ ವಿಟಮಿನ್ಸ್ ರಿಬೋಫ್ಲಾವಿನ್ಸ್ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ನಾರಿನಾಂಶ ಇನ್ನೂ ಅನೇಕ ಪೋಷಕಾಂಶಗಳು ಹೇರಳವಾಗಿದ್ದು ಈ ಹಣ್ಣನ್ನು ನಿಯಮಿತವಾಗಿ ಸೇವಿಸುತ್ತಾ ಬಂದರೆ ವಯಸ್ಸಾಗುವಿಕೆಯನ್ನು ತಡೆಯುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಇದೆಷ್ಟು ರೇಷ್ಮೆ ಹಣ್ಣು ಕಂಬಳಿ ಹಣ್ಣು ಮಲ್ಬೆರಿ ಹಣ್ಣು ಎಂದು ಕರೆಯಲ್ಪಡುವ ಹಿಪ್ಪು ನೇರಳೆ ಹಣ್ಣಿನ ಆರೋಗ್ಯಪೂರ್ಣ ಮಾಹಿತಿ ಇವತ್ತಿನ ಈ ಮಾಹಿತಿ ತಮಿಳರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗರ್ಲ್ಸ್ ಟೇಕ್ ಕೇರ್ ಬ ಬಾಯ್